ಒಂದು ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಿ ಬರಬೇಕು. ಯಾಕೆಂದರೆ ಅಲ್ಲಿ ನಾನು ನನ್ನದು ಎಂದು ಹೇಳಿದವರು ಮಣ್ಣಾಗಿರುವುದು ಕಾಣಸಿಗುತ್ತದೆ. ಎರಡು, ಯಾರಾದರೂ ನಿನಗೆ ನೋವು ಮಾಡಿದರೆ ನೀನು ನಕ್ಕು ಸುಮ್ಮನೆ ಬಾ, ಯಾಕೆಂದರೆ ನೀನು ಬಿಟ್ಟರೂ ಅವರು ಮಾಡಿದ ಕರ್ಮಗಳು ಅವರನ್ನು ಬಿಡುವುದಿಲ್ಲ. ಮೂರು, ನಾವು ಅವರಂತೆ ಇವರಂತೆ ಇರಬೇಕು ಎಂದೂ ಇಲ್ಲ, ಯಾರಿಗೂ ಹೊರೆಯಾಗದಂತೆ ಬದುಕಿದರೆ ಸಾಕು. ನಾಲ್ಕು, ಹುಟ್ಟುತ್ತಲೇ ಯಾರಿಗೂ ಶತ್ರುಗಳು ಮಿತ್ರರು ಇರುವುದಿಲ್ಲ, ಅವರ ವ್ಯಕ್ತಿತ್ವದ ಮೂಲಕ ಎಲ್ಲವೂ ಹುಟ್ಟಿಕೊಳ್ಳುತ್ತದೆ. ಐದು, ಯಾರಾದರೂ ನಿನ್ನನ್ನು ತುಂಬ ಹೊಗಳುತ್ತಿದ್ದರೆ ಸಂತೋಷ ಪಡಬೇಡ, ಯಾಕೆಂದರೆ ನಿನ್ನನ್ನು ತುಳಿಯುವ ಪ್ರಯತ್ನ ಒಳಗೊಳಗೆ ನಡೆಯುತ್ತಾ ಇರುತ್ತದೆ. ಆರು, ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವುದಕ್ಕಿಂತ ನಮಗಿಂತಲೂ ಕಷ್ಟಪಡುತ್ತಿರುವವರನ್ನು ನೋಡಿ ಖುಷಿ ಪಡಬೇಕು, ಯಾಕೆಂದರೆ ದೇವರು ನಮ್ಮನ್ನು ಇಷ್ಟಾದರೂ ಇಟ್ಟಿದ್ದಾನೆ ಎಂದು. ಏಳು, ನಮ್ಮಲ್ಲಿ ಶಕ್ತಿ ಇದೆ ಎಂದು ಅಹಂಕಾರ ಪಡಬಾರದು, ಯಾಕೆಂದರೆ ಕಲ್ಲು ಕೂಡ ನೀರಿನಲ್ಲಿ ಬಿದ್ದರೆ ಅದು ಮುಳುಗಿ ಹೋಗುತ್ತದೆ. ಎಂಟು, ನಿನಗೆ ಏನು ಬೇಕಿದೆ ಎಂದು ಭಗವಂತನಿಗೆ ಗೊತ್ತಿದೆ, ಅವನಿಗೆ ಬಿಡು, ಕಾಲ ಬಂದಾಗ ಕೊಟ್ಟೆ ಕೊಡುತ್ತಾನೆ. ಒಂಬತ್ತು, ಎಲ್ಲರ ಜೊತೆಯಲ್ಲೇ ಇರು, ನಗುತ್ತಾ ಇರು, ಹಾಗೆಂದು ಅವರು ನಮ್ಮವರು ಎಂದು ಹೆಮ್ಮೆ ಪಡಬೇಡ, ಯಾಕೆಂದರೆ ಮನುಷ್ಯನ ಅತಿಯಾದ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ. ಹತ್ತು, ಯಾವಾಗಲೂ ನಾವು ನಾವಾಗೇ ಇರಬೇಕು. ನಮ್ಮನ್ನು ಇಷ್ಟಪಟ್ಟವರು ನಾವು ಹೇಗೆ ಇದ್ದರೂ ಇಷ್ಟಪಡುತ್ತಾರೆ ಅಲ್ಲವೇ. ಹನ್ನೊಂದು, ದೇವರು ಸ್ವಲ್ಪ ತಡ ಮಾಡಿದರೂ ನ್ಯಾಯವಾಗಿ ಮಾಡುತ್ತಾನೆ, ಅನ್ಯಾಯವನ್ನು ನಮಗೆ ಎಂದಿಗೂ ಮಾಡುವುದಿಲ್ಲ, ಹಾಗಾಗಿ ನಾವು ಕಾದು ನೋಡಬೇಕು ಅಷ್ಟೇ. ಹನ್ನೆರಡು, ಮನುಷ್ಯ ತಪ್ಪು ಮಾಡುವಾಗ ಅವನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅವನಿಗೆ ಅರಿವಿರುತ್ತದೆ, ಹಾಗಾಗಿ ತಪ್ಪನ್ನು ಕ್ಷಮಿಸಬೇಕೇ ಹೊರತು ಮೋಸವನ್ನಲ್ಲ. ಇನ್ನಷ್ಟು ಮಾಹಿತಿಗಾಗಿ ಸ್ವರಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.